ನಮಸ್ಕಾರಗಳು. ರಾಜಕೀಯ ರಸಪ್ರಸಂಗಕ್ಕೆ ನಿಮಗೆ ಸ್ವಾಗತ. ಅಧಿಕಾರಿಗಳ ವಾಸನಾ ಶಕ್ತಿ ಬಹಳ ದೊಡ್ಡದು. ಇದು ಈ ವಾರ ನಾನು ನಿಮ್ಮ ಮುಂದೆ ಹೇಳಿರ್ತಕ್ಕಂಥ ಒಂದು ಪ್ರಸಂಗ. ಈಗ ಸಮುದ್ರದಲ್ಲಿ ಒಂದು ಸುನಾಮಿ ಹೇಳುತ್ತೆ ಅಂದರೆ ಮೊದಲು ಆ ಹಕ್ಕಿಗಳಿಗೆ ಮತ್ತು ಅಲ್ಲಿ ಸುತ್ತಮುತ್ತಲ ಹಾರಾಡೋ ಪ್ರಾಣಿಗಳು ಗೊತ್ತಾಗುತ್ತೆ. ಹಂಗಾಗಿ ವಿಚಿತ್ರವಾಗಿ ಅವು ಆ ಥರದ ಒಂದು ಅಪಾಯವನ್ನು ಆ ಮುನ್ಸೂಚನೆಯನ್ನು ನೀಡ್ತಾವಂತೆ. ಅಧಿಕಾರಿಗಳಿಗೂ ಇಂಥದ್ದು ಒಂದು ಶಕ್ತಿ ಇದೆ ಅಂತ ಹೇಳಿದ್ಯಾರು ಅಂತಂದರೆ ಈಗ ಕಂದಾಯ ಸಚಿವರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು. ಅವ್ರು ಹಿಂಗೆ ಮಾತಾಡ್ತಾ ಏನು ಹೇಳಿದ್ರು ಅಂತಂದರೆ, ವಿರೋಧ ಪಕ್ಷದಲ್ಲಿದ್ದಾಗ ಯಾವ ಅಧಿಕಾರಿಗಳು ಹತ್ರ ಬರಲ್ವಂತೆ. ನಮಸ್ಕಾರ ಅಂತಂದ್ರು ಕೂಡ ನಮಸ್ಕಾರ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅಥವಾ ಏನಾದ್ರು ಕೆಲಸ ಹೇಳಿದ್ರೆ ಆಯ್ತು ಸರ್, ಮಾಡ್ತೀವಿ ಸರ್, ಹ್ಞೂ ಸರ್, ಹಾಂ ಸರ್, ಹಾಂ ಸರ್ ಅಂತ ಇರ್ತಾರೆ. ಆದರೆ ಸುಮಾರು ಒಂದು ಕಾಂಗ್ರೆಸ್ ಅಥವಾ ಬಿ ಜೆ ಪಿ 4 ಅಥವಾ 5 ವರ್ಷ ಅಧಿಕಾರ ಮಾಡಿ ಕೊನೇ ಇನ್ನೊಂದು ಚುನಾವಣೆಗೆ 6-7 ತಿಂಗಳು ಇರೋ ಹೊತ್ತಿಗೆ ಅಧಿಕಾರಿಗಳಿಗೊಂದು ವಾಸನೆ ಗೊತ್ತಾಗುತ್ತೆ, ಮುಂದಿನ ಸರ್ಕಾರ ಯಾವುದು ಬರುತ್ತೆ, ಅದು ಬಿ ಜೆ ಪಿ ಬರುತ್ತೋ, ಜೆ ಡಿ ಎಸ್ ಬರುತ್ತೋ, ಕಾಂಗ್ರೆಸ್ ಬರುತ್ತೋ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲ ಅಧಿಕಾರಿಗಳು ಏನಾರೋ ಒಂದು ಇಟ್ಕೊಂಡು ಮನೆಗೆ ಬರೋಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ 5 ವರ್ಷ ಆಳಿದ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಗೊತ್ತಾದರೆ, ಬಿ ಜೆ ಪಿಯಲ್ಲಿ ಯಾರು ಪ್ರಭಾವಿಗಳಿದ್ದಾರೆ, ಮುಂದಿನ ಸರ್ಕಾರದಲ್ಲಿ ಯಾರು ಪ್ರಭಾವಿ ಖಾತೆಗಳನ್ನು ಅಥವಾ ಸಚಿವರಾಗ್ತಾರೆ ಅಂಥವ್ರನ್ನ ಅವ್ರಿಗೆ ಗೊತ್ತಾಗ್ಬಿಡುತ್ತಂತ ಅಧಿಕಾರಿಗಳಿಗೆ. ಅಲ್ಲಿವರೆಗೆ ಎದುರು ಸಿಕ್ಕರು ಮಾತಾಡದೇ ಇದ್ದಂಥವ್ರು ಹೇಳಿದರೂ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಇನ್ನೇನು 6 ತಿಂಗಳ ಹೊತ್ತಿಗೆ ವಾಸನೆ ಗೊತ್ತಾಗಿ ಇವ್ರ ಬರ್ತ್ಡೇ ದಿವಸ ಬೊಕ್ಕೆ ತಗೊಂಡು ಒಂದು ಸ್ವೀಟ್ ತಗೊಂಡು ಬರ್ತಾರಂತೆ, ಇವ್ರ ಮಕ್ಕಳು ಬರ್ತ್ಡೇ ಇದ್ದರೆ ಹಣ್ಣು ಮತ್ತು ಅವರಿಗೇನೊಂದು ಪುಸ್ತಕ ತಗೊಂಡು ಬರ್ತಾರಂತೆ, ಏ ಇಲ್ಲ ಸರ್ ಒಂದು ವಿಸ್ಮರಣ ಅಂತ ನಿಮಗೆ ಬಂದೆ ಅಂತ ಹೇಳ್ತಾರಂತೆ. ಅಥವಾ ಹೆಂಡತಿ ಬರ್ತ್ಡೇ ನೆನಪು ಮಾಡ್ಕೊಂಡು ಬಂದು ಕೂಡ, ಓ ನಿಮ್ಮ ಮನೆಯವ್ರ ಬರ್ತ್ಡೇ ಸರ್ ಒಂದು ವಿಶ್ ಮಾಡೋಗೋಣ ಅಂತ ಬಂದೆ. ಅಂದರೆ ಯಾವ ವಿಷಯವನ್ನು ಮಾತಾಡದೇ ಇರ್ತಕ್ಕಂಥವ್ರು, ಯಾವ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಮುಂದಿನ 5-6 ತಿಂಗಳಲ್ಲಿ ಬದಲಾಗಬಹುದಾದ ಸರ್ಕಾರದ ಮುನ್ಸೂಚನೆ ತಿಳ್ಕೊಂಡು ಮನೆಗೆ ಬಂದು ಮಾತಾಡ್ತಾರೆ. ಇವ್ರಿಗೆ ಹೆಂಗೆ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅಂತಂದರೆ, ಅವ್ರು 5 ವರ್ಷದ ಆಡಳಿತ ನೋಡಿರ್ತಾರಲ್ಲ, ಅವರಿಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ ಮತ್ತು ಆಫೀಸರ್ ಲೆವೆಲ್ನಲ್ಲಿ ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಓ ಇಂತಿಂಥದ್ದು ಜನವಿರೋಧಿಯಾದಂಥ ಅಭಿಪ್ರಾಯಗಳು ಈ ಸರ್ಕಾರದ ಬಗ್ಗೆ ಇದೆ, ಹಾಗಾಗಿ ಈ ಸರ್ಕಾರ ಹೋಗಿ ಈ ಸರ್ಕಾರ ಬರುತ್ತೆ ಅಂತ. ಅದು ಬಹುತೇಕ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಈಗ ಬಿ ಜೆ ಪಿ ನಡೀತಾ ಇದೆ. ಮುಂದಿನ ಇನ್ನೊಂದು 2 ವರ್ಷ ಬಿಟ್ಟರೆ ಈಗ ಈ ಸರ್ಕಾರಕ್ಕೆ ಅತ್ಯಂತ ನಿಷ್ಠಾವಂತರಾಗಿ ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದಂಥ ಅಧಿಕಾರಿಗಳು ಅಥವಾ ಯಾರ ಮೇಲೆ ಬೇಕಾದ್ರೂ ಯಾರನ್ನು ಬೇಕಾದರೂ ರಾಜಕಾರಣಿಗಳನ್ನ ಅರೆಸ್ಟ್ ಮಾಡ್ಬೋದು ಅಂತಂದರೆ, ವಿರೋಧ ಪಕ್ಷದವ್ರನ್ನ ಅರೆಸ್ಟ್ ಮಾಡೋದು, ವಿರೋಧ ಪಕ್ಷದ ಮೇಲೆ ಕೇಸ್ ಹಾಕೋದು ಅಥವಾ ಯಾವುದೋ ಲ್ಯಾಂಡ್ ಇಶ್ಯೂ ಬಂದರೆ ಅವ್ರ ಮೇಲೆ ಕೇಸ್ ಹಾಕೋದು, ಲ್ಯಾಂಡ್ ತೀರ್ಪು ಮಾಡೋದು, ಈ ಥರದ್ದೆಲ್ಲ ಮಾಡುವಂಥವ್ರು ಕೊನೆಯ 5-6 ತಿಂಗಳಲ್ಲಿ ಯಾವ ಕೆಲಸನೂ ಮಾಡಲ್ಲ ಮತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೋ ಆ ಪಕ್ಷಕ್ಕೆ ನಿಷ್ಠ ಆಗೋದತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಇದು ಎಲ್ಲ ಅಧಿಕಾರಿಗಳ ಬಗ್ಗೆ ಮಾತಲ್ಲ, ಯಾರ್ಯಾರು ಆಯಕಟ್ಟಿನ ಸ್ಥಳಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರೆ ಮುಂದಿನ ಸರ್ಕಾರದಲ್ಲಿ, ಅವರೆಲ್ಲರೂ ಕೂಡ ಈ ಥರದ ವಾಸನೆಯನ್ನು ಮೊದಲೇ ಕಂಡುಹಿಡಿದು ಮುಂದೆ ಬರಲಿರುವ ಸರ್ಕಾರದ ಅಲ್ಲಿ ಪ್ರಭಾವಿಗಳಾಗುವ ಹಿಂದೆ ಮುಂದೆ ಸುತ್ತ ಶುರು ಮಾಡ್ತಾರೆ. ಹಾಗಾಗಿ ರಾಜಕಾರಣದಲ್ಲಿ ನಮಗೆ ಗೊತ್ತಾಗಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ನಮಗಿಂತ 6 ತಿಂಗಳು ಮೊದಲು ನಾವು ಹೇಳ್ಬೋದು ನಮ್ಮದೇ ಮುಂದೆ ಅಧಿಕಾರಕ್ಕೆ ಬರೋದು ಅಂತ, ಆದರೆ ಅಧಿಕಾರಿಗಳಿಗೆ 6 ತಿಂಗಳು ಮೊದಲೇ ಗೊತ್ತಾಗಿರುತ್ತೆ ಅನ್ನುವಂಥದ್ದು ಅಶೋಕರ ಅನುಭವದ ಮಾತು ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಇದು ಈ ವಾರದ ರಾಜಕೀಯ ರಸಪ್ರಸಂಗ. ಮುಂದಿನ ವಾರ ಇಂಥದೇ ಇನ್ನೊಂದು ಪ್ರಸಂಗದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.